ನಂದೀಶ ನಂದೀಶ್ ಯಾರಮ್ಮ ನೀನು? ನೋಡಿ ನಾನು ಇದೇ ಊರಿನವನು. ಏನ್ ಹೇಳ್ತೀರ ಅಮ್ಮ ನೀನು? ಹೌದು, ನೀವು ನೋಡಿಲ್ಲ ಅಂತ ಕಾಣುತ್ತದೆ, ನಾನು ಇದೇ ಊರಿನವನು. ಅಲ್ಲಮ್ಮ, ನಾನು ಮದುವೆಯಾಗಿ ಊರಿಗೆ ಬಂದು 25 ವರ್ಷವಾಯ್ತು, ಆದ್ರೆ ಒಂದು ದಿವಸ ಕೂಡ ನಿನ್ನ ನೋಡಿಲ್ಲ. ಯಾರಮ್ಮ ನೀನು? ನಾನು ಈ ಊರೋದಕ್ಕೆ ದೊಡ್ಡವಂತ ಹೆಣ್ಣು ಮಗಿದ್ದಂಗಿದ್ಯಾ? ಯಾರಂತ ಹೇಳಮ್ಮ. ನೋಡಿ, ನಾನು ಈ ಊರ ಶ್ರೀಮಂತ ರಂಗೇಗೌಡನ ತಂಗಿ. ಏನು, ನೀನು ಈ ಊರಿನ ಶ್ರೀಮಂತ ರಂಗೇಗೌಡನ ತಂಗಿಯ? ಏನಮ್ಮ, ಬಾರಮ್ಮ ಕುಳಿತುಕೋ. ಪಾರ್ವತಿ, ಯಾರಿವಳು? ಏ, ಈ ಊರಿನ ರಂಗೇಗೌಡರ ತಂಗಿ ಅಂತ ಇವಳು. ಏನು, ಸಾವುಕಾರ ತಂಗಿನ? ಹೌದು, ನಾನು. ನಮಸ್ಕಾರ. ನಿನ್ನ ಹೆಸರೇನಮ್ಮ? ರಂಜಿನಿ ಅಂತ. ನೋಡಿ, ನಾನು ಸಿಟಿಯಲ್ಲಿ ಇರೋದು, ಅಲ್ಲಿಗೆ ಬರುವುದು ತುಂಬಾ ಕಡಿಮೆ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ಅಮ್ಮ? ಇಡೀ ಕ್ಲಾಸ್ಗೆ ನಾನೇ ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಅಂದ್ರೆ ನಿಮ್ಮ ತಮ್ಮ ನಂದೀಶ್. ಅಂದರೆ ನನ್ನ ತಮ್ಮನೇನು ಒಂದೇ ಕ್ಲಾಸ್ನಲ್ಲಿ ಓದುತ್ತಿರೋದು? ಹೌದು, ನಿಮ್ಮ ತಮ್ಮ ನಾನು ಕೂಡ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರೋದು. ಹಾಗಾದ್ರೆ ನಿನ್ನ ಪರಿಚಯ ಇಲ್ಲಿವರೆಗೆ ಹೇಳಿರಲಿಲ್ಲಮ್ಮ ನೀನು. ನಂದೀಶ, ನಮ್ಮ ಮುಂದೆ ಒಂದು ದಿವಸ ಕೂಡ ನಿನ್ನ ಪರಿಚಯ ಹೇಳೇ ಇಲ್ಲ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗೆ ಬಂದೆಯಮ್ಮ ನೀನು. ಹೌದು, ನಂದೀಶ್ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಅವನು ಸ್ನೇಹಿತರ ಮನೆಗೆ ಹೋಗಿದ್ದಾನೆ. ಇಲ್ಲೇನು ಬಂದು ಬರ್ಬೋದು ನೋಡು, ಎಷ್ಟು ಅಷ್ಟಲ್ಲಿದೆ ನಮ್ಮ ಇದು ನಮ್ಮ ಬಂದೇ ಬಿಟ್ಟ. ರಂಜಿನಿ, ಯಾವಾಗ ಬಂದೆ? ನಂದೀಶ್, ಈಗ ತಾನೇ ಬಂದೆ. ಅಣ್ಣ, ಇವಳು ನಮ್ಮ ಊರಿನ ಶ್ರೀಮಂತ ರಂಗೇಗೌಡರ ತಂಗಿ ರಂಜಿನಿ ಅಂತ. ಅವರಿಗೆ ಇವಳು ಒಬ್ಬಳೇ ತಂಗಿ, ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೇವಣ್ಣ. ಹೌದಪ್ಪ, ಎಲ್ಲ ಪರಿಚಯನವಳ ನಮ್ಗೆ ಹೇಳಿದ್ದಾಳೆ. ಅಲ್ಲಮ್ಮ, ಎಂದು ಬಾರದಳು ನೀನು? ಇವತ್ತು ನಮ್ಮ ಮನೆಗೆ ಬಂದ ಕಾರಣ ನೋಡಿ, ನಿಮ್ಮ ಹತ್ತಿರ ಮುಖ್ಯವಾದ ವಿಷಯವನ್ನು ತಿಳಿಸಿ ನಿಮ್ಮ ಅನುಮತಿಯನ್ನು ಪಡೆದುಕೊಂಡು ಹೋಗಲು ಬಂದಿರುವೆ. ಅಲ್ಲಮ್ಮ, ಏನು ಹೇಳ್ತಿರುವೆ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥವಾಗಿ ಮಾತನಾಡುವುದರಲ್ಲಿ ಏನಿದೆ? ನಿಮ್ಮ ತಮ್ಮ ನಂದೀಶ್ ನಾನು ಕೂಡ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ, ಅದಕ್ಕೆ ನಿಮ್ಮ ಒಪ್ಪಿಗೆಯನ್ನು ಪಡೆದುಕೊಂಡು ಹೋಗಲು ಬಂದಿರುವೆ. ಅಲ್ಲಮ್ಮ, ಲಾಕಪ್ನಲ್ಲಿರುವ ಕೈದಿಯನ್ನು ನೆಂಬಬಹುದು, ಆದರೆ ಬಿಕಪ್ ಮಾಡು ಹೆಣ್ಣನ್ನು ನೆಂಬಬಾರದು. ನನ್ನ ತಮ್ಮ ರಂಗನಿ, ಏನು ಮಾತನಾಡುತ್ತಿರುವಿ? ನಂದೇಶ, ರಂಜನಿ ಹೇಳುವುದನ್ನು ಸರಿ ಹೇಳ. ಅಣ್ಣ, ರಂಜನಿ ಹೇಳುವುದು ನಿಜವಿದೆ, ಅದು ಅದು ಅದು. ಯಾಕೆ ನಂದೀಶ್ ಈಗೇಗೆ ತಗ್ಲುತ್ತಿರುವೆ? ಇರುವ ಸತ್ಯವನ್ನು ಧೈರ್ಯವಾಗಿ ಹೇಳು. ಅಣ್ಣ, ರಂಜನಿ ಹೇಳುತ್ತಿರುವುದು ನಿಜವಿದೆ. ನಾವು ಒಬ್ಬರೊಬ್ಬರನ್ನು ಕಾಲೇಜಲ್ಲಿ ಇಷ್ಟಪಟ್ಟಿದ್ದೇವೆ, ನನ್ನನ್ನು ಕ್ಷಮಿಸಿ ಬಿಡು. ಪಾರ್ವತಿ, ಕೇಳಿದೇನೆ ನಿನ್ನ ಮೈನ ಆಡಿದ ಮಾತು. ನಾವು ಇಷ್ಟು ದಿನ ಕಷ್ಟಪಟ್ಟು ಹೋಲಿಸಿದರೆ ಇವನು ಕಷ್ಟಪಟ್ಟು ಪ್ರೀತಿ ಮಾಡಿದ್ದಾನೆ. ಏನು ಮಾಡುವುದು, ನಾನು ಕೂಡ ಓದಲಿಲ್ಲ, ನನ್ನ ತಮ್ಮ ಕಲಿಲಿ ಎಂದು ಹಗಲು ರಾತ್ರಿ ದುಡಿದು ಮನೆಯಲ್ಲಿದ್ದ ಎತ್ತನ್ನು ಮಾರಿ ಹಣ ಕಟ್ಟಿದೆ. ಆದರೆ ಇವನು ಪ್ರೀತಿಯ ಬಗ್ಗೆ ತುಂಬಾಗೆ ಓದಿದ್ದಾನೆ ಪಾರ್ವತಿ, ಪ್ರೀತಿಯ ಬಗ್ಗೆ ತುಂಬಾಗೆ ಓದಿದ್ದಾನೆ. ನನ್ನ ಎರಡನೇ ತಮ್ಮ ಪಟ್ಟಣದಲ್ಲಿ ಓದಿ ದೊಡ್ಡ ವಿದ್ಯಾವಂತನಾಗಿ ಈ ಬಡದಂದ ಬಾಳನ್ನು ಕತ್ತಲಲ್ಲಿ ಆವರಿಸಿದ, ಈ ಬೆಳದಿಂಗಳ ಬೆಳಕಾಗಲೆಂದು ಪಾರ್ವತಿ ಪರ್ವತ ಆಚೆ ಇಟ್ಟಿದ್ದೆ ಪಾರ್ವತಿ, ಪರ್ವತ. ಆದರೆ ಈಗೇನು ಮಾಡುವ ಪಾರ್ವತಿ, ಹಾವಿಗೆ ಹಾಲೆರದಂತೆ ಮಾಡಿದ ಪಾರ್ವತಿ. ನೋಡಿ, ಸುಮ್ಮನೆ ಅವರನ್ನಕ್ಕೆ ಬೈತಾ ಇದ್ದೀರ? ಇದರಲ್ಲಿ ತಪ್ಪು ಎಲ್ಲವೂ ನಂದೇ ಇದೆ. ನೋಡಿ, ಅವರೇನು ಪ್ರೀತಿ ಮಾಡುತ್ತೀರಿ ಅಂತ ನನ್ನ ಹಿಂದೆ ಸುತ್ತ ಇಲ್ಲ, ನಾನೇ ಅವರನ್ನು ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ, ಇದರಲ್ಲಿ ತಪ್ಪು ನಂದೇ ಇದೆ. ಏನಮ್ಮ ನೀನು ಈ ರೀತಿ ಹೇಳ್ತಾ ಇದೀಯಾ? ನನ್ನ ಮೈದುನನ್ನು ನೀನು ಪ್ರೀತಿ ಮಾಡ್ತಾ ಇದೀಯಾ? ಅಲ್ಲಮ್ಮ, ಆಸ್ತಿಯಲ್ಲಿ ನೀವು ದೊಡ್ಡವರು, ಈ ಊರಿಗೆ ದೊಡ್ಡ ಶ್ರೀಮಂತರು, ನಾವು ಈ ಊರಿಗೆ ಕಡುಬಡವರು, ಅಂತದ್ರಲ್ಲಿ ನನ್ನ ಮೈದುನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಬೇಡಮ್ಮ, ನನ್ನ ಮೈದುನನ್ನು ಬಿಟ್ಟು ನೀನು ಸುಖವಾಗಿ ಬಾಳು,
ನಿಮ್ಮ ಶ್ರೀಮಂತಿಕೆಗೆ ನಾವು ಯಾವ ಲೆಕ್ಕ? ನೋಡಿ, ಶ್ರೀಮಂತಿಕೆ ಬಡತನ ಎಲ್ಲರಿಗೂ ಇದ್ದೇ ಇರುತ್ತೆ. ನಿಮ್ಮ ಮೈದನ ಪ್ರೀತಿ ಮಾಡೋದಕ್ಕೆ ಕಾರಣ ಏನಂದ್ರೆ, ನಾನು ಕಾಲೇಜ್ಗೆ ಹೋಗುವಾಗ ಯಾರೋ ಒಬ್ಬ ಕಿರಾತಕ ಬಂದು ನನ್ನ ಮಾನ ಭಂಗ ಮಾಡಲು ಬಂದ. ಅವಾಗ ಬಂದು ಇವರೇ ನನ್ನ ಮಾನ ಕಾಪಾಡಿದ್ರು ಅಂತ. ನೋಡಿ, ನಾನಂತೂ ಇಂದಿನವರೆಗೂ ಇವರನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿಯನ್ನು ಒಪ್ಪಬೇಡಿ, ನಿಮ್ಗೆ ಕಾಲು ಮುಗಿದ. ನೋಡ ಮಾರದನಿ, ನೀನು ಹೇಳಿದಾಗೆ ನನಗೆ ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ದಾನೆ, ಅವನಿಗೆ ವಿಷಯ ತಿಳಿಸು, ಆಮೇಲೆ ಒಪ್ಪುತ್ತೇನೆ. ಇಲ್ಲದಿದ್ದರೆ ನನ್ನ ತಮ್ಮನನ್ನು ಮರೆತು ಸುಖವಾಗಿರಮ್ಮ, ಸುಖವಾಗಿರು. ಇವರಿಲ್ಲ ಅಂದ್ರೆ ನಾನಂತೂ ಬದುಕುವುದಿಲ್ಲ. ಇವರು ನನಗೆ ಬೇಕೇ ಬೇಕು. ಇವರಿಲ್ಲ ಅಂದ್ರೆ ನಾನಂತೂ ಬದುಕುವುದಿಲ್ಲ. ನಾನು ಇದ್ರೂ ಪ್ರಯೋಜನವಿಲ್ಲ. ನಿಲ್ಸುಕೋಮ್ಮ. ಪ್ರೀತಿಸಿದ ಪ್ರೇಮಿಗಳನ್ನು ಬೇರೆ ಬೇರೆ ಮಾಡುವ ಏಜಿ ಕಟ್ಟುಕೊಂಡು ನಾನಲ್ಲಮ್ಮ, ನಾನಲ್ಲ. ಸರಿಯಮ್ಮ, ಈ ಮದುವೆಗೆ ನಾನು ಒಪ್ಪುತ್ತೇನೆ. ಆದರೆ ಈ ವಿಷಯ ನಿಮ್ಮಪ್ಪನಿಗೆ, ನಿಮ್ಮ ಅಣ್ಣನಿಗೆ ತಿಳಿದ ಜವಾಬ್ದಾರಿ ನಿನ್ನದು. ನೋಡಿ, ನಮ್ಮನ್ನ ಯಾವತ್ತೂ ನನ್ನ ಇಷ್ಟದಂತೆ ನಡೆದುಕೊಳ್ಳುತ್ತಾರೆ. ನೋಡಿ, ನಮ್ಮ ಮನೆಗೆ ನಾನು ಒಪ್ಪಿಸುತ್ತೇನೆ. ನಾನಿನ್ನು ಬರುತ್ತೇನೆ ನಂದೀಶ್, ನಾನಿನ್ನು ಹೋಗುತ್ತೇನೆ. ಅಣ್ಣ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದರೆ ಅದನ್ನು ಚಿಕ್ಕ ವಿಚಾರಣೆಗೆ ಮಾತನಾಡುತ್ತಿರುವಲ್ಲ. ನಿಜವಾಗಲೂ ನೀನನ್ನ ನನ್ನ ಅಷ್ಟಲ್ಲ, ನನ್ನ ಪಾಲಿನ ದೇವರನ್ನ, ನೀ ನನ್ನ ಪಾಲಿನ ದೇವರು. ಹೋಗ್ಲಿ ಬಿಡಪ್ಪ, ನಿನ್ನ ಮನಸ್ಸಿನಿಗೆ ನೋವು ಮಾಡ್ಕೊತೀಯ. ಯಾರೇನ್ ಮಾಡಬಾರ್ದು ಮಾಡಿದ್ಯಾ, ಎಲ್ಲರೂ ಮಾಡೋದನ್ನೇ ತಾನೇ ಮಾಡಿದ್ಯಾ. ನಡೆ, ಊಟ ಮಾಡೋಣ. ಹೇ ದೇವ ಬಸವೇಶ್ವರ, ಏನಪ್ಪ ನಿನ್ನ ಲೀಲೆ? ನಾನ್ಯಾವ ತಪ್ಪು ಮಾಡಿದ್ದೇನೆಂದು ನನ್ನ ಆಸೆಯನ್ನು ನೆರವೇರಿಸಲಿಲ್ಲ ತಂದೆ. ಏಕೆ ನನ್ನನ್ನು ಈದ ಭಾರತ ಸಮುದ್ರಕ್ಕೆ ನೂಕುತ್ತಿರುವೆ ದೇವ, ನೂಕುತ್ತಿರುವೆ. ಹೇ ದೇವ, ಒಂದು ಕಡೆ ನನ್ನ ತಮ್ಮನನ್ನು ನೋಡಬೇಕು, ಇನ್ನೊಂದು ಕಡೆ ಹೆಣ್ಣು ಮಗಳನ್ನು ನೋಡಬೇಕು. ದೇವ, ಅವರಿಬ್ಬರಿಗೂ ಒಂದೇ ದಾರಿ ತೋರಿಸುವ ಜವಾಬ್ದಾರಿ ನಿನ್ನಲ್ಲಿ ಕೂಡಿದೆ ದೇವ, ನಿನ್ನಲ್ಲಿ ಕೂಡಿದೆ.